ಇಂಥ ಸುಳ್ಳು ನಾವೆಂದೂ ನೋಡಿಲ್ಲ ಅಂತ ಹೇಳಿ ನೋಡಿ, ಐದು ಗ್ಯಾರಂಟಿಗಳನ್ನ ಜಾರಿಗೊಳಿಸಿದ್ದು ಸುಳ್ಳ. 1.2 ಲಕ್ಷ ಕೋಟಿ ಕುಟುಂಬಗಳು ಅದರಿಂದ ಲಾಭ ಆಗುವಂತದ್ದು ಸುಳ್ಳ. ಸುಮಾರು 4.5 ಕೋಟಿ ಜನ ಅದರಿಂದ ಲಾಭ ಪಡ್ಕೊಳ್ತಾರೆ, ಅದು ಸುಳ್ಳ. ಅನ್ನಭಾಗ್ಯ ಯೋಜನೆ ಸುಳ್ಳ, ನಮ್ಮ ಶಕ್ತಿ ಯೋಜನೆ ಸುಳ್ಳ, ಭಾಗ್ಯಲಕ್ಷ್ಮಿ ಯೋಜನೆ ಸುಳ್ಳ, ಯುವನಿಧಿ ಯೋಜನೆ ಸುಳ್ಳ. ಐದು ಗ್ಯಾರಂಟಿಗಳನ್ನ ಜಾರಿಗೊಳಿಸಿದ್ವಿ. ನೀವೇ ಸಾಕ್ಷಿ ಇದ್ದೀರಿ, ಎಲ್ಲರೂ ಸುಳ್ಳು ಎಲ್ಲಿಂದ ಬರ್ತದೆ? ನೀವು ಏನಾದ್ರು ಸುಳ್ಳು ಹೇಳೋದಿದ್ರೆ ಅದು ಬಿಜೆಪಿ ಸುಳ್ಳಿನ ಫ್ಯಾಕ್ಟರಿ ಏನಿದೆ ಅದು ಬಿಜೆಪಿ ಹತ್ರ ಇದೆ. ಇವತ್ತು ಅವ್ರು ಹೇಳಿದ್ರು, ಗ್ಯಾರಂಟಿಗಳು ಕೊಟ್ಟಿದ್ರು 2014ರಲ್ಲಿ. ನಾವು ಅಧಿಕಾರಕ್ಕೆ ಬಂದ್ರೆ 15 ಲಕ್ಷ ರೂಪಾಯಿಗಳನ್ನ ಎಲ್ಲರ ಅಕೌಂಟಿಗೆ ಹಾಕ್ತೀವಿ, ವಿದೇಶದಲ್ಲಿ ಇರುವಂತ ಸ್ವಿಟ್ಜರ್ಲೆಂಡ್ಗಳು ಕಪ್ಪು ಹಣ ತಂದು ಎಲ್ಲರ ಅಕೌಂಟ್ಗೆ ಹಾಕ್ತೀವಿ ಅಂತ ಹೇಳಿದ್ರು. ಬಂತ 15 ಲಕ್ಷ. ನಿಮ್ಗೆ ಯಾರಿಗೆ ಬಂದಿದೆಯಾ? 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು. 9 ವರ್ಷ ಆಯ್ತು, 18 ಕೋಟಿ ಉದ್ಯೋಗ ಸೃಷ್ಟಿ ಆಯ್ತಾ? ರೈತರ ಆದಾಯ ದ್ವಿಗುಣ ಮಾಡ್ತೀವಿ ಅಂತ ಹೇಳಿದ್ರು, ದ್ವಿಗುಣ ಆಯ್ತಾ? ಈಗ NDRF ಹಣವನ್ನ ಕೇಂದ್ರ ಟೀಮ್ ಬಂದು ಹೋಗಿ ರಿಪೋರ್ಟ್ ಸಬ್ಮಿಟ್ ಆಗಿ ಹಳೆ ಮಾಡ್ತಾ ಇತ್ತು. ಇನ್ನೂ ಕೂಡ NDRF ನಾಮ್ಸ್, ಅದು NDRF ನಾಮ್ಸ್ ಬಹಳ ಕಡಿಮೆ ಇರ್ತದೆ, ಅದನ್ನ ಪುನರ್ ಪರಿಶೀಲಿಸಬೇಕು, ಅದನ್ನ ಜಾಸ್ತಿ ಮಾಡಬೇಕು, 10 ಪಟ್ಟು ಜಾಸ್ತಿ ಮಾಡಬೇಕು ಅಂತ ನಾವು ಕೇಳ್ತಾ ಇದೀವಿ. ಆ ಒಂದು ಹಣವನ್ನು ಸದ್ಯಕ್ಕೆ ಕೊಟ್ಟಿಲ್ಲ. ಬರದ ಜೊತೆನೂ ಕೂಡ ಬಿಜೆಪಿ ಅವರು ರಾಜಕೀಯ ಮಾಡ್ತಾ ಇದ್ದಾರೆ. ಇವರಿಂದ ಅಪೇಕ್ಷೆ ಏನ್ ಮಾಡ್ತೀರಿ? ಯಾವ್ದಾದ್ರು ಒಂದು ರಾಜ್ಯಪಾಲರ ಭಾಷಣದಲ್ಲಿ ಬಿಜೆಪಿ ಅವರು ಹೇಳಿ ಇಂಥ ಒಂದು ಸೆಂಟೆನ್ಸ್, ಇಂಥ ಒಂದು ಪ್ಯಾರಾಗ್ರಾಫ್ ಸುಳ್ಳಿದೆ ಅಂತ ಹೇಳಿ. ಎಲ್ಲವೂ ಸತ್ತಿದೆ, ನೀವು ಸಾಕ್ಷಿ ಘೋಷಿಸಿದ್ರೆ ಸುಮ್ಮನೆ ರಾಜಕೀಯಗೋಸ್ಕರ ಮಾತನಾಡ್ತಾ ಇದ್ದಾರೆ ಸರ್. ಮುಂಚೆ ಸರ್ ಬಿಜೆಪಿನವ್ರು ಹೇಳ್ತಾ ಇರೋದು ಒಂದೇ, ನಾವು ಹಿಂದೆ ಅಧಿಕಾರದಲ್ಲಿದ್ದ ರಾಜ್ಯದ ಸರ್ಕಾರದಿಂದ ಖರ್ಚು ಮಾಡ್ತಿದ್ದ, ಕೇಂದ್ರದ ಯಾವಾಗಿದ್ರು ಬಂದೇ ಬರುತ್ತೆ ನೋಡಿ. ಯಾವಾಗಲೂ ಕೂಡ ಕೇಂದ್ರ ಸರ್ಕಾರದ ನೆರವು ತತ್ಕ್ಷಣ ಬರ್ತದೆ ಬರಗಾಲ ವಿಚಾರದಲ್ಲಿ. ಅದು ಕೂಡ NDRF ಅಂತ ಬಹಳ ಕಡಿಮೆ ಇರ್ತದೆ ಹಣ. ಇಷ್ಟಾಗಿನೂ ಕೂಡ ನಾವು 2,000 ರೂಪಾಯಿ ಪ್ರತಿಯೊಬ್ಬರ ಅಕೌಂಟಿಗೆ ಕೊಟ್ಟಿದ್ದೀವಿ, ರೈತರಿಗೆ ಅಕೌಂಟಿಗೆ. 35 ಲಕ್ಷ ಫ್ಯಾಮಿಲೀಸ್ ಕೊಟ್ಟಿದ್ದೀವಿ, 2,000 ರೂಪಾಯಿ ಕೊಟ್ಟಿದ್ದೀವಿ. ಇದು ಬಿಜೆಪಿ ಅವರ ಸುಳ್ಳಿನ ಮುಂದುವರೆದ ಭಾಗ. ಅವರು ಜೈ ಭೀಮ್ ಅವ್ರ ಹಂಗಿಲ್ಲ, ನಾವು ಹೇಳಿದ್ವಿ, ನಾವು ನೋಡಿ ನಾವು ಜೈ ಬಸವಣ್ಣ ಅಂತೀವಿ, ಜೈ ಭೀಮ್ ಅಂತೀವಿ, ಜೈ ವಾಲ್ಮೀಕಿ ಅಂತೀವಿ, ಜೈ ಶ್ರೀರಾಮು ಅಂತೀವಿ, ಎಲ್ಲವೂ ಅಂತೀವಿ. ಈಗ ನಮ್ಮ ರಾಜ್ಯದಲ್ಲಿ ರಾಜ್ಯಕ್ಕೆ ಬಸವಣ್ಣ ಅವ್ರನ್ನ ಸಾಂಸ್ಕೃತಿಕ ನಾಯಕನಾಗಿ ಮಾಡಿದ್ದೀವಿ. ಯಾಕೆ ಸಾಂಸ್ಕೃತಿಕ ನಾಯಕನಾಗಿ ಮಾಡಿದ್ದೀವಿ? ಸರ್ವಧರ್ಮವನ್ನ, ಸರ್ವವರ್ಗದವ್ರನ್ನ ಜಾತ್ಯತೀತವಾಗಿರುವಂತ ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದಂಗೆ ಸರ್ವ ಜನಾಂಗದ ಶಾಂತಿಯುತ ಊಟ ಅಂದ್ರೆ ಅದರ ಸಿದ್ಧಾಂತಗಳು ಬಸವಣ್ಣವರ ಸಿದ್ಧಾಂತಗಳು. ಆ ಒಂದು ಸಿದ್ಧಾಂತಗಳ ಮೇಲೆ ಇವತ್ತು ಕರ್ನಾಟಕ ರಾಜ್ಯ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷ ನಡೆದಿದೆ. ಕೇಸರಿ ಶಾಲ್ ಇವ್ರು ಸ್ವತ್ತಲ್ಲ, ಈಗ ನಮ್ಮನೆಯಲ್ಲಿ ಪೂಜೆ ಮಾಡುತ್ತೆ ನಮ್ಮ ಮಠಗಳಲ್ಲಿ, ಈಗ ನಮ್ಮ ಲಿಂಗಾಯತ್ ಮಠಗಳಲ್ಲಿ ತಗೊಳ್ಳಿ, ಕೇಸರಿನೇ ಇರ್ತದೆ. ನಮ್ಮ ದೇವಸ್ಥಾನಗಳ ಮೇಲೆ ಕೇಸರಿನೇ ಇರ್ತದೆ. ನಾವು ಪೂಜೆ ಮಾಡುವಾಗ ಬಿಳಿ ದಟ್ಟ ಹರಿಸಿದ್ರು ಪೂಜೆ ಮಾಡುವಾಗ ಕೇಸರಿ ಇಟ್ಕೊಂಡು ಬಳಸ್ಕೊಂಡು ಮಾಡ್ತೀವಿ. ಕೇಸರಿ ಏನು ಇವ್ರು ಸ್ವತ್ತ, ಅದು ಅವ್ರು ತಿಳ್ಕೊಂಡ್ಬಿಟ್ಟಿದ್ರೆ ಹಂಗೆ. ಧನ್ಯವಾದಗಳು, ಥ್ಯಾಂಕ್ ಯು.